ಜೇಟ್ಲಿ ಇನ್ನಿಲ್ಲ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 12:07 ವಿಧಿವಶರಾಗಿದ್ದಾರೆ ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮಾಜಿ ವಿತ್ತ ಸಚಿವ. ಆದರೆ ಚಿಕಿತ್ಸೆ ಫಲಿಸದೆ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಧ್ಯಾಹ್ನ 12:07 ಉಸಿರಾಟ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಏಮ್ಸ್ ಆಸ್ಪತ್ರೆಯಲ್ಲಿ ಕೊಡಿಸಲಾಗ್ತಾ ಇತ್ತು. ಆದರೆ ಕಳೆದ ಒಂದು ವಾರದಿಂದ ಕೂಡ ರಾಜಕೀಯ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಮೋದಿ ಆದಿಯಾಗಿ ಪ್ರತಿಯೊಬ್ಬ ರಾಜಕೀಯ ಗಣ್ಯರು ಕೂಡ ಅರುಣ್ ಜೇಟ್ಲಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಏಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲೇ ಸುಮಾರು ಹೊತ್ತು ಅಲ್ಲೇ ಅವರ ಆರೋಗ್ಯದ ಕುರಿತಂತೆ ಕೂಡ ಡಾಕ್ಟರ್ ಜೊತೆ ಮಾತನಾಡಿ ಅವರ ಒಂದು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದೆಯಾ, ಹೇಗೆ ಅವರ ಕಂಡೀಷನ್ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ಮಾತನಾಡಿಕೊಂಡು ಬಂದಿದ್ರು. ಅನೇಕ ರಾಜಕೀಯ ನಾಯಕರುಗಳು ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬಂದಿದ್ರು. ಆದರೆ ಇವತ್ತು ಮಧ್ಯಾಹ್ನ 12:07 ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಉಸಿರಾಟ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಡಾಕ್ಟರ್ಸ್ ಮಾಡಿದ್ರು. ಆದರೆ ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು. ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಳುವಂಥ ಯಾವ ಪ್ರಯತ್ನಗಳು ಕೂಡ ಸಾಧ್ಯವಾಗಲಿಲ್ಲ, ವಿಫಲವಾದವು. ಪರಿಣಾಮ ಮಧ್ಯಾಹ್ನ 12:07 ವಿಧಿವಶರಾಗಿದ್ದಾರೆ. ಉಸಿರಾಟ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಅರುಣ್ ಜೇಟ್ಲಿ ವಿಧಿವಶರಾಗಿರುವಂಥದ್ದು. ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ವಿಧಿವಶರಾಗಿದ್ದಾರೆ. ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಇನ್ನಿಲ್ಲ, ಯಾಕಂದ್ರೆ ವಿತ್ತ ಸಚಿವರಾಗಿಯೂ ಕೂಡ ಕರ್ತವ್ಯವನ್ನು ನಿಭಾಯಿಸಿದವರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅನಾರೋಗ್ಯ ನಿಮಿತ್ತ ಅಡ್ಮಿಟ್ ಆಗಿದ್ರು. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು 12:07 ವಿಧಿವಶರಾಗಿದ್ದಾರೆ. ಅವರಿಗೆ ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಈ ಸಂದರ್ಭ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರು ಕೂಡ, ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಅವರ ಕಂಡೀಷನ್ ಕುರಿತಂತೆ ಡಾಕ್ಟರ್ಸ್ ಕೂಡ ಈ ಮೊದಲೇ ತಿಳಿಸಿದರು. ಮತ್ತು ಅವ್ರನ್ನ ಉಳಿಸ್ಕೊಳ್ಳುವಂತಹ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಡಾಕ್ಟರ್ಸ್ ಮಾಡಿದರು. ಉಸಿರಾಟ ಹೃದಯ ಸಂಬಂಧಿ ಸಮಸ್ಯೆಯಿಂದ ಏನು ಬಳಲ್ತಾ ಇದ್ರು, ಇಂಥ ಸಂದರ್ಭದಲ್ಲಿ ಅವ್ರನ್ನ ಉಳಿಸುವಂಥ ಒಂದು ಎಲ್ಲ ರೀತಿಯ ಪ್ರಯತ್ನಗಳು ಡಾಕ್ಟರ್ಸ್ ಮಾಡಿದರು, ಆದರೂ ಕೂಡ ಸಾಧ್ಯವಾಗಿಲ್ಲ. ಕಳೆದ ಒಂದು ವಾರದ ಹಿಂದೆಯೇ BJP ನಾಯಕರಾದಂತಹ ಅನೇಕ ಅಂದರೆ ಮೋದಿ ಆದಿಯಾಗಿ ಅಮಿತ್ ಶಾ ಹಾಗೂ ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ನಾಯಕರುಗಳು ಕೂಡ ಈ ವೇಳೆ ಆಸ್ಪತ್ರೆಗೆ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅರುಣ್ ಜೇಟ್ಲಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗಿದ್ರು. ಆದರೆ ಅರುಣ್ ಜೇಟ್ಲಿ ಉಸಿರಾಟದ ತೊಂದರೆ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರು. ಸೊ ಬಹುತೇಕ ಅವರ ಒಂದು ಆರೋಗ್ಯ ಬಹಳಷ್ಟು ಬಿಗಡಾಯಿಸಿತ್ತು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಅವರ ಒಂದು ಆರೋಗ್ಯದ ಕುರಿತಂತೆ ತೀವ್ರ ನಿಗಾ ವಹಿಸಿದ್ದಂಥ ಡಾಕ್ಟರ್ಸ್ ಕೂಡ ಕೊನೆ ಕ್ಷಣದಲ್ಲಿ ಅವರ ಒಂದು ಆರೋಗ್ಯ ಅಥವಾ ಅವರ ಒಂದು ಆರೋಗ್ಯ ಚೇತರಿಕೆ ಕಾಣುತ್ತಂತಲೇ ಬಯಸಿದ್ರು. ಆದರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲೇ ಇಲ್ಲ. ಪರಿಣಾಮ ಅವರು ಇವತ್ತು 12:07 ಕೊನೆಯುಸಿರೆಳೆದಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ಇನ್ನಿಲ್ಲ, ಆದರೆ ಯಾವ ರೀತಿಯ ಒಂದು ಅನಾರೋಗ್ಯ ಅವರನ್ನು ಬಾಧಿಸ್ತಾ ಇತ್ತು ಅಂತ, ಇದೇ ಅವರ ಒಂದು ಕೊನೆಯುಸಿರೆಳಲಿಕ್ಕೆ ಯಾವ ರೀತಿ ಕಾರಣ ಆಗಿದೆ ಅಂತ? ವಸಂತ್, ಕಳೆದ ಒಂದು ವರ್ಷದಿಂದಲೂ ಕೂಡ ಅರುಣ್ ಜೇಟ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಕಳೆದ ವರ್ಷ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಅವರು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಬಜೆಟ್ ಸಿದ್ಧಪಡಿಸಿದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ರು. ಹಾಗಾಗಿ ಹಣಕಾಸು ಸಚಿವರಾಗಿದ್ರು ಕೂಡ ಅರುಣ್ ಜೇಟ್ಲಿ ಅವರು ಇದ್ದಂತ ಸಂದರ್ಭದಲ್ಲಿ ಕೂಡ ಅವರ ಪರವಾಗಿ ಪಿಯೂಷ್ ಗೋಯಲ್ ಅವರು ಬಜೆಟ್ ಮಂಡನೆ ಮಾಡಬೇಕಾಯ್ತು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಕೂಡ ನಡೆಸಲಾಗಿತ್ತು. ಅವಾಗೇ ನಾವು ವರ್ಷದ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿತ್ತು. ಆದ್ರೆ ಕಳೆದ ಒಂದೆರಡು ತಿಂಗಳಿಂದಂತೂ ಅವರ ಆರೋಗ್ಯ ಪರಿಸ್ಥಿತಿ ಅತ್ಯಂತ ವಿಷಮಿಸಿತ್ತು. ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗೆ ತೊಂದರೆ ತುತ್ತಾಗಿದ್ದಂತಹ ಅರುಣ್ ಜೇಟ್ಲಿ ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ದಿನಕ್ಕೂ ಅವರ ಒಂದು ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸ್ತಲೇ ಹೋಗಿತ್ತು. ಕಳೆದ ಒಂದು ವಾರ 15 ದಿವಸದಿಂದಲಂತಲೂ ಅವರು ಬಹುತೇಕ ಕೋಮಾ ಸ್ಥಿತಿಗೆ ಜಾರಿದ್ರು. ವೈದ್ಯರು ಕೂಡ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ಒಂದು
ಸೂಚನೆಯನ್ನ ಕೊಟ್ಟಿದ್ರು. ಆ ಒಂದು ಸೂಚನೆ ಇವತ್ತು ನಿಜ ಆಗಿದೆ. ಬಹುತೇಕ ಇವತ್ತು 12:07 ಅರುಣ್ ಜೇಟ್ಲಿ ಅವರು ಇನ್ನಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಏಮ್ಸ್ ಆಸ್ಪತ್ರೆಯ ಒಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅವರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಅರುಣ್ ಜೇಟ್ಲಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಿ ಏಮ್ಸ್ ಆಸ್ಪತ್ರೆಯ ವೈದ್ಯರು ಅಧಿಕೃತವಾಗಿಯೇ ಆ ಘೋಷಣೆಯನ್ನ ಮಾಡಿದ್ದಾರೆ. ವಸಂತ್, 1952 ಡಿಸೆಂಬರ್ 28 ದೆಹಲಿಯಲ್ಲಿ ಜನಿಸಿದ್ದಂಥವರು ಅರುಣ್ ಜೇಟ್ಲಿ ಅವರು. ವಕೀಲರಾದಂತಹ ಕಿಶನ್ ಹಾಗೂ ರತ್ನಪ್ರಭಾ ದಂಪತಿಯ ಪುತ್ರರಾಗಿದ್ರು. ದೆಹಲಿಯ ಸೆಂಟ್ ಜೇವಿಯರ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ನಡೆದಿದ್ದವರದು. ಅದೇ ರೀತಿ ದೆಹಲಿಯ ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ಪದವಿಯನ್ನ ಪಡೆದಿದ್ರು. ನಂತರ ದೆಹಲಿ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಪಡ್ಕೊಂಡಿದ್ದಂಥವರು. ಅದೇ ಸಂದರ್ಭದಲ್ಲೇ ಅವರು ದೆಹಲಿ ವಿಶ್ವವಿದ್ಯಾಲಯದಲ್ಲಿದ್ದಂಥ ಸಂದರ್ಭದಲ್ಲೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಒಂದು ರೀತಿ ರಾಜಕೀಯ ಪ್ರವೇಶವನ್ನ ಮಾಡಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿ ಅವರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ 19 ಸೆರೆವಾಸವನ್ನು ಅನುಭವಿಸಿದ್ದಂಥವರು ಅರುಣ್ ಜೇಟ್ಲಿ ಅವರು. ರಾಜ್ ನರೇನ್, ಜಯಪ್ರಕಾಶ್ ನಾರಾಯಣ್ ಮೊದಲಾದಂತಹವರ ಜೊತೆಗೆ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಬಳಿಕ ಜನಸಂಘಕ್ಕೂ ಸೇರ್ಪಡೆಯಾಗಿ ಬಿಜೆಪಿ ಏನು ಹಿಂದೆ ಜನಸಂಘ ಅನ್ನುವಂತ ಒಂದು ಪಕ್ಷವಾಗಿತ್ತು, ಆ ಒಂದು ಜನಸಂಘದಲ್ಲೂ ಕೂಡ ಸೇರ್ಪಡೆಯಾಗಿ ರಾಜಕೀಯ ಜೀವನವನ್ನು ಆರಂಭಿಸಿದ್ರು. 1977 ವಕೀಲಿ ವೃತ್ತಿಯನ್ನು ನಡೆಸ್ತಾ ಇದ್ರು. ಸುಪ್ರೀಂ ಕೋರ್ಟ್ ನ ವಕೀಲರಾಗೂ ಕೂಡ ಅರುಣ್ ಜೇಟ್ಲಿ ಬಹಳ ಹೆಸರನ್ನ ಮಾಡಿದ್ರು. ವಿಶೇಷವಾಗಿ ಕಾನೂನು ತಜ್ಞರಾಗಿ ಹೆಸರು ಮಾಡಿದ್ರು. ವಿ ಪಿ ಸಿಂಗ್ ಅವರ ಸರ್ಕಾರದಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗೂ ಕೂಡ ಅರುಣ್ ಜೇಟ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿ ದಿಸದಿಂದಲೇ ಕೂಡ RSS ಹಾಗೂ ABVPಯ ಸಕ್ರಿಯ ಸದಸ್ಯರಾಗಿದ್ರು. 1999 ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ವಕ್ತಾರರು ಕೂಡ ಆಗಿದ್ರು ಅರುಣ್ ಜೇಟ್ಲಿ ಅವರು. ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಅವರು ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಸೇರ್ಪಡೆಯಾದ್ರು. 1999 ಮೊದಲು ಅವರು ಮಾಹಿತಿ ಹಾಗೂ ಪ್ರಸಾರ ಖಾತೆಯ ರಾಜ್ಯ ಸಚಿವರಾಗಿದ್ರು ವಾಜಪೇಯಿ ಅವರ ಒಂದು ಸಚಿವ ಸಂಪುಟದಲ್ಲಿ. ನಂತರ ಬಂಡವಾಳ ಹಿಂತೆಗೆದ ಒಂದು ಸ್ವತಂತ್ರ ಖಾತೆಯನ್ನ ನಿರ್ವಹಣೆ ಮಾಡಿದ್ರು. July 23, 2000 ಕಾನೂನು ಕಂಪನಿ ವ್ಯವಹಾರ ಖಾತೆಯ ನಿರ್ವಹಣೆ ಅವರ ಹೆಗಲಿಗೆ ಇರ್ತು. ಬಳಿಕ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಅರುಣ್ ಜೇಟ್ಲಿ ಕಾರ್ಯನಿರ್ವಹಿಸಿದ್ರು. June 3, 2009 ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ವಿವಿಧ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆ ಹಾಗೂ ಉಸ್ತುವಾರಿ ವಹಿಸಿಕೊಂಡಿದ್ರು. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಏನು ಕಳೆದ 3 ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಕರ್ನಾಟಕದ ಉಸ್ತುವಾರಿಯಾಗಿ ಕೂಡ ಅರುಣ್ ಜೇಟ್ಲಿ ಅವರು ಕಾರ್ಯನಿರ್ವಹಿಸಿದ್ರು. ಆದ್ರೆ ಕಳೆದ ವಿಧಾನಸಭಾ ಸಂದರ್ಭದಲ್ಲಿ ಮಾತ್ರ ಅರುಣ್ ಜೇಟ್ಲಿ ಅವರಿಗೆ ರಾಜ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹುತೇಕ ಒಂದು ರೀತಿಯ ಸಂಘಟನಾ ಚತುರ. ಅದರಲ್ಲೂ ಕೂಡ ಬಿಜೆಪಿನಲ್ಲಿ ಕಾರ್ಯತಂತ್ರಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಅರುಣ್ ಜೇಟ್ಲಿ ಅವ್ರಿಗಿಂತ ಬಹುಶಃ ಇನ್ಯಾರೂ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂದೆ ಏನು 2020 ಸರ್ಕಾರ ಕರ್ನಾಟಕದಲ್ಲಿ 2004 ರಚನೆಯಾಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ರಚನೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಂತವರು ಅರುಣ್ ಜೇಟ್ಲಿ ಅವರು. ನಂತರವೂ ಕೂಡ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದು ಈಗಾಗಲೇ ಇತಿಹಾಸ. ನಂತರ ಕಳೆದ ಬಾರಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ರಚನೆಯಾಗಿತ್ತು, ಆ ಸಂದರ್ಭದಲ್ಲಿ ಹಣಕಾಸು ಖಾತೆಯನ್ನ ನಿರ್ವಹಣೆ ಮಾಡಿದ್ದಂಥವರು ಅರುಣ್ ಜೇಟ್ಲಿ ಅವರು. ಆದ್ರೆ ನರೇಂದ್ರ ಮೋದಿ ಅವರ ಎರಡನೇ ಒಂದು ಅವಧಿ ಏನಿದೆ, ಈ ಎರಡನೇ ಅವಧಿಯಲ್ಲಿ ಸರ್ಕಾರ ರಚನೆಯಿಂದ ದೂರ ಉಳ್ಕೊಂಡಿದ್ರು. ಸರ್ಕಾರದಲ್ಲಿ ತಾವು ಪಾಲ್ಗೊಳ್ಳಲು ಸಾಧ್ಯ ಆಗೋದಿಲ್ಲ, ತಮ್ಮ ಆರೋಗ್ಯ ಸರಿ ಇಲ್ದಿರೋ ಕಾರಣದಿಂದಾಗಿ ಈ ಬಾರಿ ತಾವು ಸರ್ಕಾರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ಪ್ರಧಾನಿ ಅವರಿಗೆ ತಿಳಿಸಿದ್ರು. ಹಾಗಾಗಿನೆ ಈ ಬಾರಿ ಅವರು ಸಚಿವರಾಗಿರ್ಲಿಲ್ಲ. ಆದ್ರೆ ಇವತ್ತು ಅವರು ಕೊನೆಯುಸಿರೆಳೆದಿದ್ದಾರೆ. ಬಹುತೇಕ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲುಗೊಂಡು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಎಲ್ಲಾ ರಾಷ್ಟ್ರೀಯ ವರಿಷ್ಠರು ಕೂಡ ಅರುಣ್ ಜೇಟ್ಲಿ ಅವರ ಒಂದು ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ, ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಹುಶಃ ಅರುಣ್ ಜೇಟ್ಲಿ ಅವರ ಒಂದು ಅಂತ್ಯ ಸಂಸ್ಕಾರದ ವಿಷಯಗಳ ಬಗ್ಗೆಯೂ ಕೂಡ ಘೋಷಣೆ ಹೊರಬೀಳಲಿದೆ. ಶೋಕಾಚರಣೆ ಬಗ್ಗೆಯೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲೇ ಘೋಷಣೆ ಹೊರಬೀಳುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅರುಣ್ ಜೇಟ್ಲಿ ಅವರು ಈ ದೇಶ ಕಂಡಂತ ನಾಯಕ, ಪ್ರತಿಪಕ್ಷದವರು ಕೂಡ ಒಪ್ಪುವಂತೆ ಅವರು ಕೆಲಸ ಮಾಡುತ್ತಿದ್ರು. ಸೊ ಅರುಣ್ ಜೇಟ್ಲಿ ಅವರು 25 ಹಿಂದೆನೆ ಅಷ್ಟೇ ತಮಗೂ ಕೂಡ ಕರೆ ಮಾಡಿದ್ರು. ಅವ್ರ ಜೊತೆ ಹೋಗಿ ದೆಹಲಿನಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಬಂದಿದ್ದೆ, ಅವ್ರ ಜೊತೆ ಸುಮಾರು ಹೊತ್ತು ಮಾತಾಡಿದ್ದೇನೆ ಅಂತ ಹೇಳಿದ್ರು. ಯಾವ ರೀತಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಅರುಣ್ ಜೇಟ್ಲಿ ಅವರ ಅಂತ್ಯ ಸಂಸ್ಕಾರ ನಾಳೆ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ದೆಹಲಿಗೆ ತಾವು ತೆರಳ್ತಾ ಇರೋದಾಗಿ ಈಗಷ್ಟೇ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ.